नमस्कार दिन व्यमान 30 मिनट्स 30 न्यूज के स्वागत नानू नमिता जैन बेगन क्षणवर्गू ना व्यमान प्रमुख 30 सी नोड़ो कोरोना रूपांतरी तळिगे इडी विश्ववे बेच्चिबिद्दिदे एल्ला कडे ओमिक्रॉन सोंकु हरडुव आतंक शुरुवागिदे हीगागि मुन्नेच्चरिका क्रमगळन्नु कैगोळ्ळुवंते केंद्राडळित प्रदेश हागू राज्यगळिगे केंद्र सरकार सूचने कोट्टिदे एल्ला राज्य सरकारगळिगे पत्र बरेदिरो केंद्र आरोग्य कार्यदर्शी राजेश भूषण लसिके कोडुव प्रक्रियेयन्नु हेच्चिसुवंते आदेश माडिदारे अल्लदे सोंकु हरडुविके नियंत्रण माडुवंते सूचिसिदारे दक्षिण आफ्रिकादल्ली पत्तेयागिरो होस कोविड तळियिंद विश्ववे बेच्चिबिद्दिदे ओमिक्रॉन तळि विरुद्ध कोविड 19 लसिके परिणामकारिये अन्नोदु मात्र इन्नु स्पष्टवागिल्ल ओमिक्रॉन सोंकिन आतंक दिने दिने जास्ति आगता इद्दंते इत्त कर्नाटकदल्ली कोरोना सोंकिन संख्येयू एरिके आगता इदे ರಾಜ್ಯದಲ್ಲಿ ಇವತ್ತು 315 ಮಂದಿಗೆ ಕೊರೋನಾ ಸೋಂಕು ತಗುಲಿದ್ದು ಇಬ್ಬರು ಸಾವನ್ನಪ್ಪಿದ್ದಾರೆ 236 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಇನ್ನು ಬೆಂಗಳೂರಲ್ಲಿ 152 ಮಂದಿಗೆ ಸೋಂಕು ದೃಢಪಟ್ಟಿದ್ದು ಬೆಂಗಳೂರಲ್ಲೇ ಇಬ್ಬರು ಸಾವನ್ನಪ್ಪಿದ್ದಾರೆ ರಾಜ್ಯದಲ್ಲಿ ಮತ್ತೆ ಕೊರೋನಾ ಸೋಂಕು ಜಾಸ್ತಿ ಆಗ್ತಾ ಇದ್ದು ಮತ್ತಷ್ಟು ಆತಂಕ ಹೆಚ್ಚಾಗ್ತಾ ಇದೆ ಅಷ್ಟೇ ಅಲ್ಲದೆ ಬೇರೆ ದೇಶಗಳಲ್ಲಿ ಓಮಿಕ್ರಾನ್ ವೈರಸ್ ಪತ್ತೆ ಹಿನ್ನೆಲೆ ರಾಜ್ಯದಲ್ಲಿ ಸರ್ಕಾರ ಕಟ್ಟೆಚ್ಚರ ವಹಿಸಿದೆ ಈ ಹಿನ್ನೆಲೆ ಕೇರಳ ಮಹಾರಾಷ್ಟ್ರದಿಂದ ರಾಜ್ಯಕ್ಕೆ ಬಂದ ವಿದ್ಯಾರ್ಥಿಗಳಿಗೆ ಆರೋಗ್ಯ ಇಲಾಖೆ ಪ್ರತ್ಯೇಕ ಮಾರ್ಗಸೂಚಿ ಹೊರಡಿಸಿದೆ ಕೇರಳ ಮಹಾರಾಷ್ಟ್ರದಿಂದ ಬರುವ ವಿದ್ಯಾರ್ಥಿಗಳಿಗೆ 72 ಗಂಟೆಯ ಮುಂಚೆ ಆರ್ಟಿಪಿಸಿಆರ್ ಟೆಸ್ಟ್ ವರದಿ ಕಡ್ಡಾಯವಾಗಿದೆ ಕಳೆದ 15 ದಿನಗಳಿಂದ ಬಂದ ವಿದ್ಯಾರ್ಥಿಗಳು ಆರ್ಟಿಪಿಸಿಆರ್ ಟೆಸ್ಟ್ ಮಾಡಿಸುವುದು ಕಡ್ಡಾಯವಾಗಿದೆ ನೆಗೆಟಿವ್ ಬಂದ ವಿದ್ಯಾರ್ಥಿಗಳು ಕ್ವಾರಂಟೈನ್ ನಲ್ಲಿ ಇರಬೇಕು 7 ದಿನದಿನ ಮತ್ತೆ ಟೆಸ್ಟ್ ಅನ್ನು ಮಾಡಿಸಲಾಗುತ್ತೆ ಎರಡೂ ರಾಜ್ಯಗಳ ಗಡಿಗಳಿಗೆ ಅಂಟಿಕೊಂಡಿರುವ ಜಿಲ್ಲೆಗಳಲ್ಲೂ ಚೆಕ್ ಪೋಸ್ಟ್ ಸ್ಕ್ರೀನಿಂಗ್ ಮಾಡಬೇಕು ಅಲ್ಲದೆ ರಾಜ್ಯಕ್ಕೆ ಬರುವ ವಿದ್ಯಾರ್ಥಿಗಳು ಸಾರ್ವಜನಿಕರಿಗೆ ನೆಗೆಟಿವ್ ರಿಪೋರ್ಟ್ ಕಡ್ಡಾಯವಾಗಿದೆ ಇನ್ನು ಓಮಿಕ್ರಾನ್ ಹೊಸ ರೂಪಾಂತರಿ ಬಗ್ಗೆ ಮಾತಾಡಿದ ಸಿಎಂ ಬೊಮ್ಮಾಯಿ ರಾಜ್ಯದಲ್ಲಿ ರೂಪಾಂತರಿ ಓಮಿಕ್ರಾನ್ ಪತ್ತೆಯಾಗಿಲ್ಲ ಕೊರೋನಾ ಕೇಸ್ ಹೆಚ್ಚಳ ಹಿನ್ನೆಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಬೂಸ್ಟರ್ ಡೋಸ್ ನೀಡಲು ಕೇಂದ್ರದ ಅನುಮತಿ ಕೇಳಿದ್ದೇವೆ ಅಂತ ಹೇಳಿದರು ಧಾರವಾಡದ ಎಸ್ಡಿಎಂ ಕಾಲೇಜಲ್ಲಿ ದಿನೇ ದಿನೇ ಕೊರೋನಾ ಸೋಂಕಿನ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಡಿಸಿ ನಿತೀಶ್ ಪಾಟೀಲ್ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನ ಪ್ರಮಾಣ 0 ಇತ್ತು ಆದರೆ ಎಸ್ಡಿಎಂ ಘಟನೆಯಿಂದ ದಿಢೀರ್ ಏರಿಕೆಯಾಗಿದೆ ಇಲ್ಲಿ ಒತ್ತಾ ಇರುವ ನೆರೆ ರಾಜ್ಯದ ವಿದ್ಯಾರ್ಥಿಗಳಿಂದಾನೇ ಸೋಂಕು ತಗುಲಿದೆ ವಿದ್ಯಾರ್ಥಿಗಳಿಗೆ ತಗುಲಿರುವುದು ರೂಪಾಂತರಿ ಕೊರೋನಾ ವೈರಸ್ ಅಲ್ಲ ಸದ್ಯ ಯಾವುದೇ ಪ್ರಕರಣಗಳು ಆತರ ದಾಖಲಾಗಿಲ್ಲ ಅಂತ ಮಾಹಿತಿ ನೀಡಿದರು ಕೊರೋನಾ ರೂಪಾಂತರಿ ಇಡಿ ವಿಶ್ವವನ್ನೇ ತಲ್ಲಣಗೊಳಿಸುತ್ತಾ ಇದೆ ಆದರೂ ಸಹ ಜನ ಮಾತ್ರ ಎಚ್ಚೆತ್ತುಕೊಳ್ಳುತ್ತಿಲ್ಲ ಹುಬ್ಬಳ್ಳಿಯಲ್ಲಿ ಲಸಿಕೆ ಹಾಕಿಸಿಕೊಳ್ಳೋದಕ್ಕೆ ಜನ ಮೇಲಿಂದ ಮೇಲೆ ಕಿರಿಕ್ ಮಾಡುತ್ತಿದ್ದಾರೆ ಪಾಲಿಕೆ ಆವರಣದಲ್ಲಿ ಲಸಿಕೆ ಹಾಕ್ತಿದ್ದ ವೇಳೆ ವ್ಯಕ್ತಿಯೊಬ್ಬ ಅವಾಂತರವನ್ನ ಸೃಷ್ಟಿಸಿದ್ದಾನೆ ಲಸಿಕೆ ಹಾಕಿಸಿಕೊಂಡು ನನಗೆ ಏನಾದರೂ ಆದರೆ ಯಾರ್ ಗತಿ ನನಗೆ ಪತ್ರ ಬರೆದು ಕೊಡಿ ಆಮೇಲೆ ಲಸಿಕೆ ಹಾಕಿಸಿಕೊಳ್ಳುತ್ತೀನಿ ಅಂತ ಹಠ ಹಿಡಿದಿದ್ದಾನೆ ಕೊನೆಗೆ ದಿಕ್ಕು ಕಾಣದೆ ಲಸಿಕೆಗೆ ನಾನೇ ಹೊಣೆ ಅಂತ ಪತ್ರ ಬರೆದು ಕೊಡುತ್ತಿದ್ದಂತೆ ಲಸಿಕೆಯನ್ನ ಹಾಕಿಸಿಕೊಂಡಿದ್ದಾನೆ अत ಕೊಪ್ಪಳ ಜಿಲ್ಲೆಯ ಕಾರ್ಟಗಿ ತಾಲೂಕಿನ ಈಳಿಗನೂರು ಗ್ರಾಮದಲ್ಲೂ ಸಹ ಲಸಿಕೆ ಹಾಕಿಸಿಕೊಳ್ಳೋದಕ್ಕೆ ವೃದ್ಧರೊಬ್ಬರು ರಂಪಾಟ ಮಾಡಿದ್ದಾರೆ ಆರೋಗ್ಯ ಸಿಬ್ಬಂದಿಯನ್ನ ನೋಡ್ತಾ ಇದ್ದಂತೆ ವೃದ್ಧ ಶಿವಗಂಗಮ್ಮ ಓಟಕ್ಕಿತ್ತಿದ್ದಾರೆ ಇವರನ್ನ ನೋಡಿದ ಆರೋಗ್ಯ ಸಿಬ್ಬಂದಿ ಕರ್ಕೊಂಡು ಬಂದು ಮನವೊಲಿಸೋದಕ್ಕೆ ಸರ್ಕಸ್ ಮಾಡಿದ್ರು ಎಷ್ಟೇ ಹರಸಾಹಸಪಟ್ಟರು ಲಸಿಕೆ ಹಾಕಿಸಿಕೊಳ್ಳದೆ ವೃದ್ಧ ಎಸ್ಕೇಪ್ ಆಗಿದ್ದಾರೆ ಕೊರೋನಾ ಆತಂಕ ದಿನೇ ದಿನೇ ಹೆಚ್ಚಾಗ್ತಾರ ಹಿನ್ನೆಲೆ ಸರ್ಕಾರ ಕೂಡಲೇ ಶಾಸಕರ ಮೀಟಿಂಗ್ ಕರೆದು ಮಾತಾಡಬೇಕು ಅಂತ ಮಾಜಿ ಸಚಿವ ಚಿಡಿ ರೇವಣ್ಣ ಆಗ್ರಹಿಸಿದ್ದಾರೆ ಕೊರೋನಾ ರೂಪಾಂತರಿ ಬಗ್ಗೆ ಸರ್ಕಾರ ಎಚ್ಚರಿಕೆ ವಹಿಸಬೇಕು ಜಿಲ್ಲಾಸ್ಪತ್ರೆ ತಾಲೂಕು ಆಸ್ಪತ್ರೆಗೆ ಏನ್ ಮೆಡಿಸಿನ್ ಬೇಕು ಅನ್ನೋದನ್ನ ಗಮನ ಹರಿಸಬೇಕು ಕೊನೆ ಗಳಿಗೆಯಲ್ಲಿ ಓಡಾಡಿದ್ರೆ ಏನು ಆಗೋದಿಲ್ಲ ಕೂಡಲೇ ಡಾಕ್ಟರ್ ಮತ್ತು ನರ್ಸ್ಗಳನ್ನು ಕೆಲಸಕ್ಕೆ ನೇಮಿಸಿಕೊಳ್ಳಿ ಅಂತ ಸಲಹೆ ನೀಡಿದರು ಅಲ್ಲದೆ ಮಳೆ ಹಾನಿಗೆ ಒಳಗಾದ ಸಂತ್ರಸ್ತರಿಗೆ ನೆರವು ಕೊಡುವಂತೆಯೂ ಆಗ್ರಹಿಸಿದ್ದಾರೆ ಕಳೆದ ಒಂದು ತಿಂಗಳಿಂದ ಭಾರಿ ಮಳೆಯಾಗಿ ಸುಮಾರು ಏಮವತಿ ಯೋಜನೆಯ ಬಲದಂಡೆ ನಾಲೆ ಇರಬಹುದು ಎರಡದಂಡೆ ನಾಲೆ ಎರಡು ಕಡೆಯಿಂದ ಹೈ ಲೆವೆಲ್ ಇರಬಹುದು ಒಟ್ಟು ಸುಮಾರು ಒಂದು 40,000 ಎಕರೆ ಪ್ರದೇಶದಲ್ಲಿ ಸಂಪೂರ್ಣ ರಾಜಮುಡಿ ಭತ್ತ ಇದು ರಾಜಮುಡಿ ಅಂದ್ರೆ ಫೇಮಸ್ ಈ ಭಾಗದಲ್ಲಿ ಏನು ಉಳಿದಿಲ್ಲ ಅದು ರಾಜಮುಡಿ ಭತ್ತದ್ದು 40,000 ಎಕರೆ ಪ್ರದೇಶ ಎಲ್ಲ ಅದು ಬೇರೊಡಿತಾ ಇತ್ತು ಇಲ್ಲೇ ನೋಡಿದ್ರಲ್ಲ ನೀವು ಸ್ಥಳ ಈಗ ನೋಡ್ಕೊಂಬತ್ತಾ ಇದ್ದೀನಿ ಮತ್ತೆ ಅದರ ಜೊತೆಗೆ ಬಾಳೆ ಹೋಗಿರಬಹುದು ಶುಂಠಿ ಕಬ್ಬು ಯಾ ಬೆಳೆನೂ
ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಬೇರೆ ರಾಜ್ಯಗಳು ವಿದೇಶಕ್ಕೆ ತೆರಳುವ ಪ್ರಯಾಣಿಕರಿಗೆ ಕೋವಿಡ್ ಟೆಸ್ಟಿಂಗ್ ಕಡ್ಡಾಯ ಹಿನ್ನೆಲೆ ಏರ್ಪೋರ್ಟ್ ಅಲ್ಲಿ ಪ್ರಯಾಣಿಕರು ಟೆಸ್ಟಿಂಗ್ಗೆ ಮುಗಿಬಿದ್ದಿದ್ದಾರೆ. ಏರ್ಪೋರ್ಟ್ ನ ಟರ್ಮಿನಲ್ ಬಳಿ ಖಾಸಗಿ ಲ್ಯಾಬ್ ಅಲ್ಲಿ ಸರತಿ ಸಾಲಲ್ಲಿ ಪ್ರಯಾಣಿಕರು ನಿಂತು ಟೆಸ್ಟಿಂಗ್ ಮಾಡಿಸುತ್ತಿದ್ದಾರೆ. ಇನ್ನೊಂದು ಕಡೆ ಏರ್ಪೋರ್ಟ್ ನಲ್ಲಿ ಶಾರೀರಿಕ ಅಂತರ ಮಾಸ್ಕ್ ಇಲ್ಲದೆ ಗುಂಪು ಗುಂಪಾಗಿ ಜಮಾವಣೆ ಮಾಡಿ ಪ್ರಯಾಣಿಕರು ನಿರ್ಲಕ್ಷ್ಯ ವಹಿಸಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಮೂರನೇ ಅಲೆ ಭೀತಿ ಜೊತೆ ಒಮಿಕ್ರಾನ್ ಭಯ ಎದುರಾಗಿದೆ. ಹೀಗಾಗಿ ರಾಜ್ಯದ ಎಲ್ಲೆಡೆ ಕಟ್ಟೆಚ್ಚರ ವಹಿಸಲಾಗುತ್ತಿದೆ. ಗಡಿ ಜಿಲ್ಲೆಗಳಲ್ಲಿ ಚೆಕ್ಪೋಸ್ಟ್ ಸ್ಥಾಪಿಸಿ ತಪಾಸಣೆ ಮಾಡಲಾಗುತ್ತಿದೆ. ವಿದೇಶಗಳಿಂದ ಬರುವವರ ಮೇಲೆ ತೀವ್ರ ನಿಗಾ ವಹಿಸಲಾಗಿದೆ. ರಾಜ್ಯದ ಎಲ್ಲಾ ಏರ್ಪೋರ್ಟ್ಗಳಲ್ಲಿ ಎಲ್ಲಾ ಪ್ರಯಾಣಿಕರಿಗೆ ಸ್ಕ್ರೀನಿಂಗ್ ಮಾಡಲಾಗುತ್ತಿದ್ದು ಸೋಂಕಿನ ಲಕ್ಷಣ ಇದ್ದವರಿಗೆ ಮತ್ತೆ ಟೆಸ್ಟ್ಗೆ ಒಳಪಡಿಸಲಾಗುತ್ತಿದೆ. ಇನ್ನು ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಇದ್ದು ಚೆಕ್ಪೋಸ್ಟ್ಗಳಲ್ಲಿ ಪ್ರತಿಯೊಬ್ಬರನ್ನು ತಪಾಸಣೆಗೆ ಒಳಪಡಿಸಲಾಗುತ್ತಿದೆ. ಆನೇಕಲ್ ಚೆಕ್ಪೋಸ್ಟ್ ಬಳಿ ಅಲರ್ಟ್ ಆಗಿದ್ದು ಮಾಸ್ಕ್ ಹಾಕದವರಿಗೆ ಪೊಲೀಸರು ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ವೇಳೆ ಮಾಸ್ಕ್ ಹಾಕಿ ಅಂತ ಹೇಳಿದ ಪೊಲೀಸರ ಜೊತೆ ವಾಹನ ಸವಾರರು ಕಿರಿಕ್ ಮಾಡಿದ್ದಾರೆ. ವಾಹನ ಅಡ್ಡ ಹಾಕಿ ಮಾಸ್ಕ್ ಹಾಕಿ ಅಂತ ಕೇಳಿದ್ದಕ್ಕೆ ಆವಾಜ್ ಹಾಕಿದ್ದಾರೆ. ಪೊಲೀಸರು ಬುದ್ಧಿವಾದ ಹೇಳಿದ ನಂತರ ಮಾಸ್ಕ್ ಹಾಕೊಂಡಿದ್ದಾರೆ. ಇತ್ತ ಚಿಕ್ಕೋಡಿಯ ಕೋಗನಹಳ್ಳಿ ಚೆಕ್ಪೋಸ್ಟ್ ಅಲ್ಲಿ ತಪಾಸಣೆ ವೇಳೆ ಪ್ರಯಾಣಿಕನೊಬ್ಬ ಪೊಲೀಸರ ಮೇಲೆಯೇ ಹಲ್ಲೆಗೆ ಯತ್ನಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಬೆಂಗಳೂರು ಹೊರವಲಯದ ಆನೇಕಲ್ ಬಳಿಯ ಚಂದಾಪುರದಲ್ಲಿ ಕೊರೋನಾ ಸೋಂಕು ಉಲ್ಬಣಿಸುತ್ತಲೇ ಇದೆ. ಸ್ಫೂರ್ತಿ ನರ್ಸಿಂಗ್ ಕಾಲೇಜಿನಲ್ಲಿ ಮತ್ತೆ ಇವರಿಗೆ ಸೋಂಕು ದೃಢಪಟ್ಟಿದೆ. ಚಂದಾಪುರ ಕಾಲೇಜನ್ನ ಕೊರೋನಾ ಕ್ಲಸ್ಟರ್ ಪಟ್ಟಿಗೆ ಸೇರಿಸಲಾಗಿದೆ. ನಿನ್ನೆ ಬೆಳಗ್ಗೆ 12 ಕೇಸ್ ಪತ್ತೆಯಾಗಿತ್ತು. ರಾತ್ರಿ ಮತ್ತೆ ಇವರಿಗೆ ಸೋಂಕು ದೃಢಪಟ್ಟಿದೆ. 17 ಜನರ ಸಂಪರ್ಕದಲ್ಲಿದ್ದ 567 ವಿದ್ಯಾರ್ಥಿಗಳ ಸ್ವಾಬ್ ಟೆಸ್ಟ್ ಮಾಡಲಾಗಿದೆ. ಇನ್ನು 470 ವಿದ್ಯಾರ್ಥಿಗಳ ವರದಿಗಾಗಿ ಅಧಿಕಾರಿಗಳು ಕಾಯುತ್ತಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗಡಿಯಲ್ಲಿ ಪ್ರಯಾಣಿಕರ ತಪಾಸಣೆ ಮುಂದುವರೆದಿದೆ. ಮೂಲೆಹೊಳೆ ಚೆಕ್ ಪೋಸ್ಟ್ ಹಾಗೂ ಕೆಕ್ಕನಹಳ್ಳ ಚೆಕ್ ಪೋಸ್ಟ್ಗಳಲ್ಲಿ ಬಿಗಿ ಕ್ರಮ ಕೈಗೊಳ್ಳಲಾಗಿದೆ. ಕೇರಳದಿಂದ ಬರುವ ಪ್ರತಿಯೊಬ್ಬ ಪ್ರಯಾಣಿಕರಿಗೂ ಆರ್ಟಿಪಿಸಿಆರ್ ನೆಗೆಟಿವ್ ವರದಿ ಹಾಗೂ 2 ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಕಡ್ಡಾಯಗೊಳಿಸಲಾಗಿದೆ. ನೆಗೆಟಿವ್ ರಿಪೋರ್ಟ್ ಹಾಗೂ ಲಸಿಕೆ ರಿಪೋರ್ಟ್ ಇಲ್ಲದವರನ್ನ ಗಾಡಿಯಿಂದ ವಾಪಸ್ ಕಳುಹಿಸಲಾಗುತ್ತಿದೆ. ದಿನದ 24 ಗಂಟೆಯೂ ಆರೋಗ್ಯ ಇಲಾಖೆ, ಕಂದಾಯ ಇಲಾಖೆ ಹಾಗೂ ಪೊಲೀಸರು ತಪಾಸಣೆಗೆ ಮುಂದಾಗಿದ್ದಾರೆ. ಇನ್ನು ಗುಂಡ್ಲುಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ 5 ಬೆಡ್ಗಳ ಐಸೋಲೇಷನ್ ವಾರ್ಡ್ ಹಾಗೂ 40 ಆಕ್ಸಿಜನ್ ಬೆಡ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕೊಡಗಿನ ಕುಟ್ಟ ಚೆಕ್ಪೋಸ್ಟ್ ಅಲ್ಲಿ ಆರ್ಟಿಪಿಸಿಆರ್ ವರದಿ ಇಲ್ಲದೆ ಬರ್ತಾ ಇದ್ದವರನ್ನ ಪೊಲೀಸರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೊಡಗಿನ ಗಡಿ ಚೆಕ್ಪೋಸ್ಟ್ ಗಳಲ್ಲಿ ತಪಾಸಣೆ ನಡೀತಾ ಇದ್ರು. ಆರಾಮಾಗಿ ನಡ್ಕೊಂಡು ರಾಜ್ಯಕ್ಕೆ ಎಂಟ್ರಿ ಕೊಡ್ತಿದ್ದ ವ್ಯಕ್ತಿಯನ್ನ ಪೊಲೀಸರು ತಡೆದು ನಿಲ್ಲಿಸಿದ್ದಾರೆ. ಈ ವೇಳೆ ಸೆಕೆಂಡ್ ಡೋಸ್ ಲಸಿಕೆ ಆಗಿದೆ ಅಂತ ವ್ಯಕ್ತಿ ಸಬೂಬ್ ಹೇಳಿದ್ದಾರೆ. ಆರ್ಟಿಪಿಸಿಆರ್ ವರದಿ ತನ್ನಿ ಅಂತ ಹೇಳಿ ಅವರನ್ನ ವಾಪಸ್ ಕಳುಹಿಸಲಾಗಿದೆ. ಮೈಸೂರು ಕೇರಳದ ಬಾವಲಿ ಚೆಕ್ಪೋಸ್ಟ್ ಅಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಹದ್ದಿನ ಕಣ್ಣಿಟ್ಟಿದ್ದಾರೆ. ಕೇರಳದಿಂದ ಬರುವ ಪ್ರತಿ ವಾಹನ ಹಾಗೂ ಪ್ರಯಾಣಿಕರನ್ನ ತಪಾಸಣೆ ಮಾಡಲಾಗುತ್ತಿದೆ. ಆರ್ಟಿಪಿಸಿಆರ್ ನೆಗೆಟಿವ್ ವರದಿ ಇದರಷ್ಟೇ. ರಾಜ್ಯಕ್ಕೆ ಬರಲು ಅನುಮತಿ ನೀಡಲಾಗಿದೆ. ರಾಜ್ಯ ಸರ್ಕಾರ ಸೂಚನೆ ಹಿನ್ನೆಲೆ ಡಿಎಚ್ಒ ಡಾಕ್ಟರ್ ಪ್ರಸಾದ್ ಅವರು ಬಾವಲಿ ಚೆಕ್ಪೋಸ್ಟ್ಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಇನ್ನು ಕಲಬುರಗಿಯಲ್ಲಿ ಹೈ ಅಲರ್ಟ್ ಇದ್ರು ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ರು. ತಪಾಸಣೆ ಇಲ್ಲದೆ ಪೊಲೀಸರು ವಾಹನಗಳನ್ನ ಜಿಲ್ಲೆಯೊಳಗೆ ಬಿಡ್ತಾ ಇದ್ರು. ನ್ಯೂಸ್ 18 ವರದಿ ಬಳಿಕ ಎಚ್ಚೆತ್ತ ಜಿಲ್ಲಾಡಳಿತ. ಆಳಂದ ತಾಲೂಕಿನ ಖಜೂರಿ ಚೆಕ್ಪೋಸ್ಟ್ ಅಲ್ಲಿ ಆರೋಗ್ಯ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದ್ದಾರೆ. ಬೆಳಗ್ಗೆ ಖಜೂರಿ ಚೆಕ್ಪೋಸ್ಟ್ ಅಲ್ಲಿ ಅಧಿಕಾರಿಗಳಿಲ್ಲದೆ ನಿರ್ಲಕ್ಷ್ಯ ವಹಿಸಲಾಗಿತ್ತು. ನ್ಯೂಸ್ 18 ವರದಿ ಬಳಿಕ ಚೆಕ್ಪೋಸ್ಟ್ ಅಲ್ಲಿ ತಪಾಸಣೆ ಶುರುವಾಗಿದೆ. ಮಹಾರಾಷ್ಟ್ರದಿಂದ ಬರುವ ಪ್ರಯಾಣಿಕರನ್ನ ತಪಾಸಣೆ ಮಾಡಲಾಗುತ್ತಿದೆ.
ಬೆಂಗಳೂರಲ್ಲಿ ಮತ್ತೊಂದು ಅಗ್ನಿ ದುರಂತ ಸಂಭವಿಸಿದೆ. ಮೈಸೂರು ರಸ್ತೆಯ ಬ್ಯಾಟರಾಯನಪುರ ಬಳಿ ಕೊರಿಯರ್ ಗೋಡೌನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಹೊತ್ತಿ ಉರಿದಿದೆ. ಇನ್ನು ಬೆಂಕಿ ತಗುಲಿದ್ದು ಗೋಡೌನ್ ಪಕ್ಕದಲ್ಲಿ ಪೆಟ್ರೋಲ್ ಬಂಕ್ ಇತ್ತು. ಹೀಗಾಗಿ ಕೆಲಕಾಲ ಸ್ಥಳದಲ್ಲಿ ಆತಂಕ ಮೂಡಿಸಿತ್ತು. ಅಗ್ನಿಶಾಮಕ ಸಿಬ್ಬಂದಿ ಕಬ್ಬಿಣದ ರಾಡ್ ಬಳಸಿ ಗೋಡೌನ್ ಶಟರ್ ಓಪನ್ ಮಾಡಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು. ಇನ್ನು ಗೋಡೌನ್ ಮಾಲೀಕ ಅನಂತ್ ಮಾತನಾಡಿದ್ದು ಗೋಡೌನ್ನಲ್ಲಿ ಕರೆಂಟ್ ಇಲ್ಲ, ಅಲ್ಲಿ ಎಲೆಕ್ಟ್ರಿಕ್ ಮೆಟೀರಿಯಲ್ ಇದೆ, ಯಾರೋ ಬೇಕು ಅಂತ ಬೆಂಕಿ ಹಾಕಿರೋ ಅನುಮಾನ ಇದೆ ಅಂತ ಹೇಳಿದರು. ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡಿದ ಸಿದ್ದರಾಮಯ್ಯ ಸಚಿವ ಈಶ್ವರಪ್ಪ ವಿರುದ್ಧ ಹರಿಹಾಯ್ದಿದ್ದಾರೆ. ರಾಜಕೀಯ ಗಂಧಗಾಳಿ ಗೊತ್ತಿಲ್ಲ ಈಶ್ವರಪ್ಪ ಅವರಿಗೆ. ಈಶ್ವರಪ್ಪ ಹೇಳಿದ್ನಲ್ಲ, ಅವನಿಗೆ ರಾಜಕೀಯ ಗಂಧಗಾಳಿ ಗೊತ್ತಿದ್ಯಾ? ಮಂತ್ರಿ ಆಗಿದ್ದೀನಿ ಅಂತ ಬಾಯಿಗೆ ಬಂದಂಗೆಲ್ಲ ಮಾತನಾಡೋದು ಗೊತ್ತಿದೆ ಅಷ್ಟೇ. ಇಷ್ಟೊಂದು ಭ್ರಷ್ಟ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲೇ ಬಂದಿಲ್ಲ. ವಿಧಾನಸಭೆಗೆ ಹೋದ್ರೆ ಬರೀ ಲಂಚದ ವಾಸನೆ ಬರ್ತಿದೆ. ಇಂತಹ ಭ್ರಷ್ಟ ಸರ್ಕಾರವನ್ನ ದಯಮಾಡಿ ಕಿತ್ತೊಗಿಬೇಕು, ಇಲ್ಲದಿದ್ರೆ ರಾಜ್ಯ ಉಳಿಯಲ್ಲ, ಸಂವಿಧಾನ ಉಳಿಯಲ್ಲ ಅಂತ ಕಿಡಿಕಾರಿದ್ದಾರೆ. ಈಶ್ವರಪ್ಪ ಅಂತ ಒಬ್ಬ ಪೆದ್ದ ಇದ್ದಾರೆ. ಅವರು ಹೇಳಿದ್ದಂತೆ ಆ ಸೋಮಶೇಖರಿಗೆ ರಾಜಕೀಯ ಗಂಧ ಗಾಳಿ ಏನೋ ಗೊತ್ತಿಲ್ಲ, ಕಾಂಗ್ರೆಸ್ ನವರು ಅಂತ್ಯವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಈಶ್ವರಪ್ಪ ನಿಮ್ ಕೆಲಸ ನೀವು ನೋಡ್ಕೊಳ್ರಿ, ನಮ್ ಕತೆ ಹೇಗಬರು. ಇನ್ನು ಬಿಜೆಪಿ ಸರ್ಕಾರವನ್ನ ವಜಾಗೊಳಿಸಿ ಅಂತ ಸಿದ್ದರಾಮಯ್ಯ ವಿರುದ್ಧ ಸಚಿವ ಈಶ್ವರಪ್ಪ ನಿಗಿ ನಿಗಿ ಕೆಂಡ ಕಾರಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಈ ಒಂದು ಮಾತನ್ನ ಸಿದ್ದರಾಮಯ್ಯ ಅವರು ಹೇಳಿದ್ರು. ಈ ಮಾತಿಗೆ ಈಶ್ವರಪ್ಪ ಅವರು ಈಗ ಆಕ್ರೋಶಗೊಂಡಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಸಿಎಂ ಕುರ್ಚಿ ಕಳೆದುಕೊಂಡ ಬಳಿಕ ಯಾವುದೇ ಕುರ್ಚಿ ಮೇಲೆ ಕುಳಿತರು ಮುಳ್ಳು ಚುಚ್ಚಿದ ಹಾಗಾಗ್ತಿದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನನೇ ಬೇಕು ಅಂತಾರೆ, ಅದೊಂದೇ ಅವರಿಗೆ ಮೆತ್ತಗೆ ಇರೋ ಕುರ್ಚಿ ಅನ್ಸುತ್ತೆ. ಆದಷ್ಟು ಬೇಗ ಮತ್ತೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವ ಭ್ರಮೆಯಲ್ಲಿದ್ದಾರೆ. ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ 150ಕ್ಕೂ ಹೆಚ್ಚು ಸ್ಥಾನ ಗೆಲ್ಲಲಿದೆ ಅನ್ನುವ ಟಾಂಗ್ ಕೊಟ್ರು. ಅಷ್ಟೇ ಅಲ್ಲ, ಮುರುಗೇಶ್ ನಿರಾಣಿ ಆದಷ್ಟು ಬೇಗ ಮುಖ್ಯಮಂತ್ರಿ ಆಗ್ತಾರೆ ಅಂತಾನು ಭವಿಷ್ಯ ನೋಡಿದ್ರು. ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಂಡ ನಂತರ ಎಲ್ಲ ಯಾವುದೇ ಕುರ್ಚಿ ಮೇಲೆ ಕೂತರು ಕೂಡ ಅವ್ರಿಗೆ ಮುಳ್ಳು ಚುಚ್ಚಿದಂಗೆ ಆಗ್ತೈತೆ. ಮುಖ್ಯಮಂತ್ರಿ ಸ್ಥಾನವೇ ಬೇಕು ಅಂತ ಅನಿಸ್ತೈತೆ. ಅದೊಂದೇ ಅವ್ರು ಮೆತ್ತಗಿರೋಂಥ ಕುರ್ಚಿ ಅದು. ಪರ್ಸೆಂಟೇಜ್ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಡಿಕೆಶಿ ಸದನ ಸಮಿತಿ ತನಿಖೆಗೆ ಆಗ್ರಹಿಸಿದ್ರು. ಆದರೆ ಆ ವರದಿ ಏನಾಯಿತು ಅಂತ ಕೋಲಾರದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ವ್ಯಂಗ್ಯವಾಡಿದರು. ವಿದ್ಯುತ್ ಶಕ್ತಿ ಹಗರಣದ ಬಗ್ಗೆ ಈ ಹಿಂದೆ ಸದನ ಸಮಿತಿ ನೇಮಿಸಲಾಗಿತ್ತು. ಸದನ ಸಮಿತಿ ಅಧ್ಯಕ್ಷರಾಗಿ ಡಿಕೆಶಿ ಇದ್ರು. ಆ ವರದಿ ಏನಾಯಿತು? ಶೇಕಡಾ 20% ಪರ್ಸೆಂಟೇಜ್ ವ್ಯವಹಾರ ಎಲ್ಲರಿಗೂ ಗೊತ್ತಿರುವಂತದ್ದು. ಸದನ ಸಮಿತಿ ತನಿಖೆ ಕೇವಲ ತೋರ್ಪಡಿಕೆಗಷ್ಟೇ, ಅದರಿಂದ ಏನು ಪ್ರಯೋಜನ ಆಗಲ್ಲ ಅಂತ ಎಚ್ಚರಿಕೆ ಕಿಡಿಕಾರಿದ್ರು. ಕಾಂಗ್ರೆಸ್ ಅಧ್ಯಕ್ಷ ಹೇಳಿವೆ ಸದನ ಸಮಿತಿ ಮಾಡಿ ಅಂತ. ಏನ್ ಮಾಡ್ತಿರ್ತೀರಿ ಸದನ ಸಮಿತಿ ಮಾಡಿ? ಏನ್ ಬಂದು ವರದಿ ತರ್ಕ ಎಲ್ಲ ಒಳಗಡೆ ತೋರಿಸಿ ತೋರಿಸ್ಕೊಳಕ್ಕೆ ಅಷ್ಟೇ. ಇದರಿಂದ ಯಾವುದೇ ರೀತಿ ಬೆಳಗಾವಿಯಲ್ಲಿ ಪರಿಷತ್ತು ಚುನಾವಣೆ ರಂಗೇರಿದೆ. ಈ ಕುರಿತು ಮಾತನಾಡಿರುವ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ, ನಮ್ಮದು ಕಾಂಗ್ರೆಸ್ ಪಕ್ಷ, ಅವರದ್ದು ಬಿಜೆಪಿ ಪಕ್ಷ, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಬಿಜೆಪಿಯಲ್ಲಿ ಗೊಂದಲ ಇದೆ. ಬಿಜೆಪಿಯಲ್ಲಿ ಒಬ್ಬ ಅಭ್ಯರ್ಥಿ ಅಧಿಕೃತ, ಒಬ್ಬ ಅನಧಿಕೃತ ಅಭ್ಯರ್ಥಿ ಇದ್ದಾರೆ. ಕುಟುಂಬಕ್ಕಿಂತ ಪಕ್ಷ ಬಹಳ ಮುಖ್ಯ ಅಂತ ಸತೀಶ್ ಹೇಳಿದರು. ಇನ್ನುಳಿದ ಪ್ರಮುಖ 10 ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. 30 Minutes 30 News ಉಳಿದ ಪ್ರಮುಖ ಸುದ್ದಿ ನೋಡೋಣ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಮಾರ್ಕೋನಹಳ್ಳಿ ಜಲಾಶಯದಲ್ಲಿ ಇಬ್ಬರು ಯುವತಿಯರು ಕೊಚ್ಚಿ ಹೋಗಿದ್ದಾರೆ. ನೀರಿಗೆ ಇಳಿದಿದ್ದ ವೇಳೆ ನೀರಿನ ರಭಸ ಹೆಚ್ಚಾಗಿದ್ದರಿಂದ ಅವಘಡ ಸಂಭವಿಸಿದೆ. ನಾಪತ್ತೆಯಾಗಿರೋ ಇಬ್ಬರು ಯುವತಿಯರ ಪತ್ತೆಗೆ ಪೊಲೀಸರು ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಬೆಸ್ಕಾಂ ಇಲಾಖೆಯ ನಿರ್ಲಕ್ಷ್ಯದಿಂದ ವೃದ್ಧೆ ಸಾವನ್ನಪ್ಪಿರುವ ಘಟನೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಬಾಳೆನಗಹಳ್ಳಿಯಲ್ಲಿ ನಡೆದಿದೆ. ಮೃತ ವೃದ್ಧೆ ಲಕ್ಷ್ಮಮ್ಮ ಹೊಲಕ್ಕೆ ಹೋಗಿದ್ದ ವೇಳೆ ವಿದ್ಯುತ್ ತಂತಿ ಕಟ್ಟಾಗಿರುವುದನ್ನು ನೋಡದೆ ಕಾಲಿಟ್ಟಿದ್ದಾರೆ. ಈ ವೇಳೆ ವಿದ್ಯುತ್ ಪ್ರವಾಹಿಸಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಆಸ್ತಿಗಾಗಿ ಕುಟುಂಬಸ್ಥರು ಮಾನವೀಯತೆ ಮರೆತಿದ್ದು ಆಸ್ತಿ ಕಬಳಿಸುವ ಸಲುವಾಗಿ ಖಾಲಿ ಬಾಂಡ್ ಪೇಪರ್ ಮೇಲೆ ಮೃತದೇಹದ ಹೆಬ್ಬೆಟ್ಟು ಒತ್ತಿಸಿಕೊಂಡ ಅಮಾನವೀಯ ಘಟನೆ ಮೈಸೂರಿನ ಶ್ರೀರಾಮ್ಪುರದಲ್ಲಿ ನಡೆದಿದೆ. ವಯೋಸಹಜವಾಗಿ ಕಾಯಿಲೆಯಿಂದ 11 ದಿನಗಳ ಹಿಂದೆ 63 ವರ್ಷದ ಜಯಮ್ಮ ಸಾವನ್ನಪ್ಪಿದ್ರು. ಆಸ್ತಿ ಪಡೆಯಲು ಆಕೆ ಸತ್ತ ಬಳಿಕ ಆಸ್ತಿ ಕಬಳಿಸಲು ಸಂಬಂಧಿಕರು ಖಾಲಿ ಬಾಂಡ್ ಪೇಪರ್ ಮೇಲೆ ಹೆಬ್ಬೆಟ್ಟಿನ ಮುದ್ರೆ ಒತ್ತಿಸಿಕೊಂಡಿದ್ದಾರೆ.
ಕಳಪೆ ಆಹಾರ ಸೇವಿಸಿ 30 ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿರುವ ಘಟನೆ ಕೊಪ್ಪಳ ಜಿಲ್ಲೆಯ ನಿಡಸೇಸಿ ಮುರಾರ್ಜಿ ವಸತಿ ಶಾಲೆಯಲ್ಲಿ ನಡೆದಿದೆ. ಪಲಾವ್ ಸೇವಿಸಿದ ಬಳಿಕ ವಿದ್ಯಾರ್ಥಿಗಳು ತಲೆ ಸುತ್ತಿ ವಾಂತಿ ಮಾಡಿಕೊಂಡಿದ್ದಾರೆ. ತಕ್ಷಣ ವಿದ್ಯಾರ್ಥಿಗಳನ್ನು ಕುಷ್ಟಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಪ್ರಧಾನಿ ಮೋದಿ 83ನೇ ಆವೃತ್ತಿಯ ಮನ್ ಕಿ ಬಾತ್ ಅಲ್ಲಿ ಮಾತಾಡಿದ್ದಾರೆ. ದೇಶದ ಸುರಕ್ಷತೆಗಾಗಿ ದುಡಿತಾ ಇರೋ ಯೋಧರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಅಧಿಕಾರದಲ್ಲಿ ಇರಲೇಬೇಕು ಅನ್ನುವ ಆಸೆ ಇಲ್ಲ, ಆದರೆ ನನ್ನ ಗುರಿ ಜನರ ಸೇವೆ ಮಾಡೋದು. ಕೊರೋನಾ ಇನ್ನೂ ಹೋಗಿಲ್ಲ, ಯಾರೂ ನಿರ್ಲಕ್ಷ್ಯ ಮಾಡಬೇಡಿ, ಜಾಗೃತೆಯಿಂದ ಎಲ್ಲರೂ ಇರುವಂತೆ ಮನವಿ ಮಾಡಿದ್ದಾರೆ. ಇನ್ನುಳಿದ ಪ್ರಮುಖ ಐದು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ ಸುದ್ದಿಯನ್ನ ನೋಡೋಣ. ಬೆಳಗಾವಿ ಜಿಲ್ಲೆಯ ಕಾಡಂಚಿನ ಗ್ರಾಮಗಳಿಗೆ ಆನೆಗಳು ಲಗ್ಗೆ ಇಡ್ತಾ ಇದ್ದು ರೈತರು ಕಂಗಾಲಾಗಿದ್ದಾರೆ. ಕಟಾವಿಗೆ ಬಂದ ಭತ್ತ, ಕಬ್ಬು, ರಾಗಿ ಸೇರಿದಂತೆ ಲಕ್ಷಾಂತರ ರೂಪಾಯಿಯ ಬೆಳೆ ಆನೆ ದಾಳಿಯಿಂದ ನಾಶವಾಗಿದೆ. ಬೆಂಗಳೂರಿನ ಎಲ್ಲೆಡೆ ದಿವಂಗತ ಪುನೀತ್ ರಾಜ್ಕುಮಾರ್ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಯಿತು. ಬಹುತೇಕ ಏರಿಯಾಗಳಲ್ಲಿ ಅಪ್ಪುಗೆ ನುಡಿ ನಮನ ಸಲ್ಲಿಸಲಾಯಿತು. ಅಪ್ಪು ಸ್ಮರಣಾರ್ಥವಾಗಿ ಕುರುಬರಹಳ್ಳಿಯ ಚಾಲುಕ್ಯ ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ ವತಿಯಿಂದ ಅಪ್ಪು ಅಚ್ಚುಮೆಚ್ಚಿನ ಧಮ್ ಚಿಕನ್ ಬಿರಿಯಾನಿಯನ್ನ ನೂರಾರು ಅಭಿಮಾನಿಗಳಿಗೆ ವಿತರಿಸಲಾಯಿತು. ಇನ್ನು ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ವತಿಯಿಂದ ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಅಪ್ಪು ಅಮರ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಅಪ್ಪು ಬಾಲಕಲಾವಿದ ಆಗಿದ್ದಾಗಿನಿಂದ ಇಲ್ಲಿಯವರೆಗೆ ಅವರ ಚಲನಚಿತ್ರದ ಆಯ್ದ ದೃಶ್ಯಗಳನ್ನು ವೇದಿಕೆ ಮೇಲೆ ತೆರೆದಿಡಲಾಯಿತು. ಇನ್ನು ಲೇಸರ್ ಶೋ ಮೂಲಕ ಪುನೀತ್ ಫೋಟೋ ಪ್ರದರ್ಶಿಸಲಾಯಿತು. ಶಿವ ಕೈಲಾಸ ಸೇರಿಕೊಂಡನು. ಕಾನ್ಪುರ ಟೆಸ್ಟ್ ಅಲ್ಲಿ ಭಾರತ ನ್ಯೂಜಿಲೆಂಡ್ ವಿರುದ್ಧ ಮೇಲುಗೈ ಸಾಧಿಸಿದೆ. ಶ್ರೇಯಸ್ ಅಯ್ಯರ್ ಮತ್ತು ವೃದ್ಧಿಮನ್ ಸಹ ಅದ್ಭುತ ಬ್ಯಾಟಿಂಗ್ ನೆರವಿನಿಂದ ಟೀಂ ಇಂಡಿಯಾ ಎರಡನೇ ಇನ್ನಿಂಗ್ಸ್ ಅಲ್ಲಿ 234 ರನ್ ಗಳಿಸುವ ಮೂಲಕ 284 ರನ್ಗಳ ಗುರಿ ಕೊಟ್ಟಿದೆ. ಈ ಟಾರ್ಗೆಟ್ ಬೆನ್ನತ್ತಿರುವ ನ್ಯೂಜಿಲೆಂಡ್ಗೆ ಆರಂಭಿಕ ಆಘಾತ ಎದುರಾಗಿದೆ. ಕೇವಲ 4 ರನ್ ಗಳಿಸುವಷ್ಟರಲ್ಲೇ ಕಿವೀಸ್ ಪಡೆ ಮೊದಲ ವಿಕೆಟ್ ಪತನ ಆಗಿದೆ. ಟಾಲಿವುಡ್ನ ಮೆಗಾಸ್ಟಾರ್ ಚಿರಂಜೀವಿ ಹಾಗೂ ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ಅಭಿನಯದ ಬಹು ನಿರೀಕ್ಷಿತ ಆಚಾರ್ಯ ಚಿತ್ರದ ಮತ್ತೊಂದು ಟೀಸರ್ ರಿಲೀಸ್ ಆಗಿದೆ. ಸಿದ್ದನ ಸಾಹಸಗಾತಿಯ ಟೀಸರ್ ಅಲ್ಲಿ ರಾಮ್ ಚರಣ್ ಮಿಂಚಿದ್ದಾರೆ. ಆಚಾರ್ಯ ಚಿತ್ರದಲ್ಲಿ ರಾಮ್ ಚರಣ್ ಸಿದ್ದನಾಗಿ ನಟಿಸಿದ್ದಾರೆ. ಟೀಸರ್ ಕೊನೆಯ ಸೀನ್ ಅಲ್ಲಿ ತಂದೆ ಮಗ ಒಟ್ಟಿಗೆ ಕಾಣಿಸಿಕೊಂಡಿದ್ದು ಅಭಿಮಾನಿಗಳಲ್ಲಿ ಮತ್ತಷ್ಟು ಕುತೂಹಲವನ್ನು ಕೆರಳಿಸಿದೆ. ಆಚಾರ್ಯ ಚಿತ್ರ ಫೆಬ್ರವರಿ 4 ಬಿಡುಗಡೆಯಾಗಲಿದೆ. ಇದು ಇವತ್ತಿನ 30 ಮಿನಿಟ್ಸ್ 30 ನ್ಯೂಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.